ಎರಡು ಬಾರಿ ಶಾಸಕರಾಗಿ ಕೆಲಸ ನಿರ್ವಹಿಸಿ ಈಗ ಮೂರನೇ ಬಾರಿಗೆ ಶಾಸಕರಾಗಿರುವ ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ರುದ್ರಪ್ಪ ಲಮಾನಿಯವರಿಗೆ ವಿಧಾನಸಭೆಯ ಉಪಾಧ್ಯಕ್ಷ ಹುದ್ದೆ ಒಲಿದು ಬಂದಿದೆ. ಉಪಸಭಾಧ್ಯಕ್ಷರಾಗಿ ಮೊದಲ ಬಾರಿಗೆ ಸದನ ನಡೆಸಿದ ನಂತರ ಹಾವೇರಿಗೆ ಆಗಮಿಸಿದ ರುದ್ರಪ್ಪ ಲಮಾನಿಯವರನ್ನು ಹಾವೇರಿ ಮತ್ತು ಸವಣೂರು ತಾಲೂಕಿನ ಜನರು ಸನ್ಮಾನಿಸಿ ಗೌರವಿಸಿದರು. ಹಾವೇರಿ ವಿಧಾನಸಭಾ ಕ್ಷೇತ್ರ ಮಾತ್ರವಲ್ಲದೆ ವಿವಿಧೆಡೆಯಿಂದ ಅವರ ನಿವಾಸಕ್ಕೆ ಆಗಮಿಸಿದ್ದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಭಿಮಾನಿಗಳು, ಅಧಿಕಾರಿಗಳು ಹಾಗೂ ಬೆಂಬಲಿಗರು ಪೇಟಾ ತೊಡಿಸಿ ಶಾಲು ಹೊದಿಸಿ ರುದ್ರಪ್ಪ ಲಮಾನಿಯವರನ್ನು ಸನ್ಮಾನಿಸಿದರು. ಈ ವೇಳೆ ಸಮಗ್ರ ಕರ್ನಾಟಕದೊಂದಿಗೆ ಮಾತನಾಡಿದ ವಿಧಾನಸಭೆಯ ಉಪಾಧ್ಯಕ್ಷ ರುದ್ರಪ್ಪ ಲಮಾನಿಯವರು ಉಪಸಭಾಧ್ಯಕ್ಷ ಹುದ್ದೆ ದೊರೆತಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಎರಡು ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ನಿರ್ವಹಿಸಿದ ನಂತರ ಅತ್ಯಂತ ಗೌರವಯುತ ಹುದ್ದೆ ದೊರೆತಿದೆ. ರಾಜ್ಯದ ಎಲ್ಲ ಶಾಸಕರು, ಸಚಿವರು, ಸಿಎಂ ಮತ್ತು ಡಿಸಿಎಂ ಅವರ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಸದನ ನಡೆಸುವುದಾಗಿ ಹೇಳಿದರು. ಅಲ್ಲದೆ ಇಂತಹ ಉನ್ನತವಾದ ಗೌರವಯುತ ಹುದ್ದೆ ಸಿಗುವಲ್ಲಿ ಕಾರಣೀಕರ್ತರಾದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ನ ಎಲ್ಲ ನಾಯಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಾತ್ರವಲ್ಲದೆ ಉಪಸಭಾಧ್ಯಕ್ಷ ಹುದ್ದೆಯ ಅನುಭವ ಅಷ್ಟೊಂದು ಇಲ್ಲ, ಇನ್ನೂ ಕಾನೂನು ಮತ್ತು ತಿದ್ದುಪಡಿಗಳ ಕುರಿತು ಕಲಿಯಬೇಕಾಗಿದೆ ಎಂದು ಹೇಳಿದರು. ಎರಡು ಬಾರಿ ಶಾಸಕರಾಗಿ ಸಚಿವರಾಗಿ ಈ ರಾಜ್ಯದ ಕೆಲಸವನ್ನು ಮಾಡಿದ ಅನುಭವ ಇದೆ. ಜೊತೆಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರು ಸೇರಿ ಉಪಾಧ್ಯಕ್ಷರಾಗಿ ತಾವು ಸ್ಥಾನವನ್ನು ತಗೋಬೇಕು ಅಂತ ಹೇಳಿದಾಗ ನಾನು ಭಾಳ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ತೃಪ್ತಿ ಇದೆ.
ನಾನು ಬಹಳ ಖುಷಿಯಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಇದೊಂದು ಸದೈವ, ಯಾಕಂತ ಹೇಳಿದ್ರೆ ಮಂತ್ರಿಯಾಗಿ ಕೆಲಸ ಮಾಡ್ಬೋದು, ಆದರೆ ಸಭಾಪತಿ ಉಪಸಭಾಪತಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗುವುದು ದುರ್ಲಭ. ಆದರೆ ನನಗೆ ಅವಕಾಶ ಸಿಕ್ಕಿದೆ, ಅದರಲ್ಲಿ ಭಾಳಷ್ಟು ಗೌರವದ ಒಂದು ಹುದ್ದೆ ಅದು. ಆದ್ದರಿಂದ ಆ ಹುದ್ದೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡಿದ್ದಕ್ಕೆ ನಮ್ಮ ರಾಜ್ಯದ 224 ಸದಸ್ಯರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿ ಮಂಡಲ ಸಚಿವ ಸಂಪುಟದ ಸದಸ್ಯರಿರ್ತಾರೆ, ಜೊತೆಗೆ ವಿರೋಧ ಪಕ್ಷದ ನಾಯಕರು ಮತ್ತು ಭಾಳ ಹಿರಿಯ ಪಟುಗಳೆಲ್ಲರೂ ಆ ಒಂದು ಸಭೆಯಲ್ಲಿರ್ತಾರೆ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು, ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಅದನ್ನು ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಸಲ ಒಂದೇ ಅನುಭವ ಭಾಳಷ್ಟು ಬೇಕು, ಇನ್ನೂ ಕೆಲವು ತಿದ್ದುಪಡಿಗಳು, ಮತ್ತೊಂದು ನಾನಿನ್ನೂ ಕಲಿಬೇಕಾಗಿದೆ. ನಮ್ಮ ಸಭಾಪತಿ ಸಭಾಧ್ಯಕ್ಷರು ಅವರು ಭಾಳ ಬುದ್ಧಿವಂತರಿದ್ದಾರೆ, ಮತ್ತು ಇನ್ನೂ ಅನೇಕ ರಮೇಶ್ ಕುಮಾರ್ ಅವರು, ಕೋಳಿವಾಡ್ ಅವರು ಹಿಂದೆಲ್ಲ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ಕೂಡ ನಾನು ಅನುಭವವನ್ನು ಹಂಚಿಕೊಂಡು ಉತ್ತಮವಾದ ರೀತಿಯಲ್ಲಿ ಸದನವನ್ನು ನಡೀಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೀನಿ.